ಲಾಯರ್ ಜಗದೀಶ್ ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಈಗ ರನ್ನರ್ ಅಪ್ಗಾಗಿ ಶೋ ನಡೀತಿದೆ ಅಂತಿದ್ದಾರೆ ಜನ ಯಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದರಿಂದ ಲಾಯರ್ ಜಗದೀಶ್ ಹೊರಗೆ ಹೋದ ಮೇಲೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇಸರ ವ್ಯಕ್ತಪಡಿಸಿದ್ದು ನಿಜವಾದ ವಿನ್ನರ್ ಜಗದೀಶ್ ಎಂದಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬರೀ ಗಲಾಟೆ ಜಗಳ ಒಬ್ಬೊಬ್ಬರಿಗೊಬ್ಬರು ದೂರೋದು ಹೊಡೆಯೋದು ಬಡಿಯೋದ್ರಲ್ಲಿ ಮುಗ್ದೋಗುತ್ತಾ ಅಂತ ಅನಿಸುತ್ತೆ ಕಂಟೆಸ್ಟ್ಗಳನ್ನು ನೋಡುವಾಗ ಈಗಾಗಲೇ ಅವಾಚ್ಯ ಶಬ್ದಗಳ ಬಳಕೆ ಮಾಡಿದ್ದಕ್ಕೆ ಜಗದೀಶ್ ಅವರನ್ನು ಹಾಗೂ ಜಗದೀಶ್ ಅವರನ್ನು ನೂಕಿದ್ದಕ್ಕೆ ರಂಜಿತ್ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳುಹಿಸಲಾಗಿದೆ ಆದರೆ ಕರ್ನಾಟಕದ ಕ್ರಶ್ ಎಂದು ಜನಪ್ರಿಯತೆ ಪಡೆದಿದ್ದ ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ಮೇಲೆ ಮಾತ್ರ ಜನ ಸೋಷಿಯಲ್ ಮೀಡಿಯಾದ್ಯಂತ ಜಗದೀಶ್ ವಾಪಸ್ ಬಿಗ್ ಬಾಸ್ ಮನೆಗೆ ಬರಬೇಕು ಜಗದೀಶ್ ಇದ್ರೇ ಬಿಗ್ ಬಾಸ್ ನೋಡೋದಕ್ಕೆ ಸಾಧ್ಯ ಆಗೋದು ಅಂತಿದ್ದಾರೆ ಬಿಗ್ ಬಾಸ್ ಆರಂಭವಾದಾಗ ಜಗದೀಶ್ ಮಾಡುವ ಆಟಗಳನ್ನು ಬಳಸುವ ಭಾಷೆ ನೋಡಿ ಜನ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಅವರನ್ನು ದೊಡ್ಡ ಮನೆಯಿಂದ ಹೊರಹಾಕಬೇಕು ಅಂತಾನು ಹೇಳಿದರು ಆದರೆ ದಿನ ಕಳೆಯುತ್ತಿದ್ದಂತೆ ಜಗದೀಶ್ ಬಿಗ್ ಬಾಸ್ ಮನೆಯ ಪ್ರಮುಖ ಆಕರ್ಷಣೆ ಆಗೋಗಿದ್ರು ಅದು ಜಗಳ ಮಾಡೋದಕ್ಕಾದರೂ ಸೈ ಡ್ಯಾನ್ಸ್ ಮಾಡೋದಕ್ಕೂ ಸೈ ಮನೋರಂಜನೆ ನೀಡೋದಕ್ಕೂ ಸೈ ಎನ್ನುವಂತೆ ಹೆಚ್ಚಾಗಿ ಜಗದೀಶ್ ಕಡೆಯಿಂದ ಮಾತ್ರ ಕಂಟೆಂಟ್ ಸಿಕ್ಕಿದ್ದಂತೂ ನಿಜ ಇನ್ನು ಜಗದೀಶ್ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನಗಳ ಕಾಲ ಕನಸ್ಕರಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಎಲ್ಲ ಪ್ರೋಮೋಗಳಲ್ಲೂ ಹೈಲೈಟ್ ಜಗದೀಶ್ ವೀಕ್ಷಕರಿಗೂ ಜಗದೀಶ್ ಎಂಟರ್ಟೈನ್ಮೆಂಟ್ ನೀಡಿದ್ದು ಜನ ಅವರನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ಕೇವಲ ಸ್ಪರ್ಧೆಗಳಿಗೆ ಮಾತ್ರವಲ್ಲ ಬಿಗ್ ಬಾಸ್ಗೆ ಆವಾಜ್ ಹಾಕುವ ಮೂಲಕ ಭಾರೀ ಸದ್ದು ಮಾಡಿದ್ರು ಜಗದೀಶ್ ಇನ್ನು ಜಗದೀಶ್ ಬಿಗ್ ಬಾಸ್ ಹನ್ನೊಂದರ ಪ್ರಮುಖ ಆಕರ್ಷಣೆಯಾಗಿದ್ದ ಜಗದೀಶ್ ಅವರನ್ನೇ ಆದರೆ ಕಳೆದ ವಾರ ನಡೆದ ಮಾತಿನ ಚಕಮಕಿಯಲ್ಲಿ ಅವಾಚ್ಯ ಶಬ್ದಗಳ ಬಳಕೆ ಮಾಡಿದಕ್ಕಾಗಿ ಮನೆಯಿಂದ ಹೊರಗೆ ಹಾಕಲಾಗಿತ್ತು ಹಾಗಾಗಿ ಜಗದೀಶ್ ಇಲ್ಲದೇ ಇದ್ರೆ ಬಿಗ್ ಬಾಸ್ ಆಟಾನೇ ಮುಗಿದು ಹೋಯಿತು ಇನ್ನು ಬಿಗ್ ಬಾಸ್ ನೋಡೋದು ವೇಸ್ಟ್ ಅಂತಿದ್ದಾರೆ ಜನ ಅಷ್ಟೇ ಅಲ್ಲ ಎಲ್ಲ ಜಾಲಿ ಜಾಲಿ ಜಗದೀಶ್ ಇಲ್ಲದ ಮನೆಗೆ ಖಾಲಿ ಖಾಲಿ ಅಂತಾನು ಹೇಳ್ತಿದ್ದಾರೆ ಇನ್ನು ಹೆಚ್ಚಿನ ಜನರು ಜಗದೀಶ್ ಅವರೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಿಜವಾದ ವಿನ್ನರ್ ಎಂದಿದ್ದಾರೆ ಮತ್ತೆ ಕೆಲವರು ಈಗಾಗಲೇ ಜಗದೀಶ್ ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಆಗಿ ಹೊರಹೋಗಿದ್ದಾರೆ ಇನ್ನೇನಿದ್ರೂ ರನ್ನರ್ ಗಾಗಿ ಒಳಗಡೆ ಆಟ ನಡೀತಿದೆ ಅಂತ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಜಗ್ಗು ಸರ್ ಮತ್ತೆ ಬನ್ನಿ ಸರ್ ಬಿಗ್ ಬಾಸ್ಗೆ ಜಗದೀಶ್ ಮನೆಗೆ ಮತ್ತೆ ಎಂಟ್ರಿ ಕೊಟ್ಟರೆ ಮಾತ್ರ ಮಜಾ ಇರುತ್ತೆ ಎಂದಿದ್ದಾರೆ ನೇರ ದಿಟ್ಟ ನಿರಂತರ ಪ್ರಾಮಾಣಿಕತೆಯ ಐಕಾನ್ ಕರ್ನಾಟಕದ ಆಸ್ತಿ ಖರ್ಜಿಸುವ ಸಿಂಹ ಕೋಟ್ಯಂತರ ಮನಸ್ಸು ಗೆದ್ದ ಕರ್ನಾಟಕದ ಕ್ರಶ್ ಅಂತಾನೂ ಹೇಳಿದ್ದಾರೆ ಜನ ಅಲ್ಲದೆ ಜಗದೀಶ್ ಇಲ್ಲದೆ ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತಾನು ಹೇಳಿದ್ದಾರೆ ನಿಮ್ಮ ಪ್ರಕಾರ ಜಗದೀಶ್ ಅವರು ಮತ್ತೆ ಬಿಗ್ ಬಾಸ್ಗೆ ಹೋಗಬೇಕಾ ಅಥವಾ ಬೇಡವಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ